ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಸ್ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆರಾಮಾಗಿ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಲೈಫ್ ಟೈಮಾಗಿ 20% ಕಮಿಷನ್ ಪಡ್ತಾ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ ಬಗ್ಗೆ ಸೊ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ ಡ್ರೀಮ್ ಲೆವೆನ್ ಥರನೇ ಈ ಒಂದು ವಿಷನ್ ಲೆವೆನ್ ಅಂತ. ಸೊ ಡ್ರೀಮ್ ಲೆವೆನಲ್ಲಿ ಏನೆಲ್ಲ ನೀವು ಒಂದು ಮ್ಯಾಚಸ್ಗಳನ್ನು ಆಡ್ತಾ ಹೋಗ್ತಿರೋ ಅದೇ ರೀತಿ ಇಲ್ಲಿ ಕೂಡ ಒಂದು ಮ್ಯಾಚಸ್ಗಳನ್ನು ಆಡ್ತಾ ಹೋಗ್ಬೋದು. ಆದರೆ ಏನಾಗುತ್ತೆ ಅಂದರೆ ಡ್ರೀಮ್ ಲೆವೆನಲ್ಲಿ ಕಾಂಪಿಟೇಷನ್ ಭಾಳ ಇರೋದರಿಂದ ಸೊ ಗೆಲ್ಲಲಿಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೆ ಈ ಒಂದು ಅಪ್ಲಿಕೇಶನನ್ನು ವಿಷನ್ ಲೆವೆನ್ ಅಪ್ಲಿಕೇಶನನ್ನು ಈ ಒಂದು ಪ್ರತಿ ಪಂದ್ಯವನ್ನು ಕೂಡ ನೀವು ಸುಲಭವಾಗಿ ಗೆಲ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಲಿಂಕನ್ನು ಒಂದು ಯೂಸ್ ಮಾಡಿಕೊಂಡು ಈ ಒಂದು ಆ್ಯಪನ್ನು ಯೂಸ್ ಮಾಡಿ. ಸೊ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡೋಕ್ಕೆ ವೆರಿ ಸಿಂಪಲ್ ಇದೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಯಾವಾಗ ಪಾಸ್ವರ್ಡ್ ಕ್ರಿಯೇಟನ್ನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಆವಾಗ ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅದನ್ನು ಕೂಡ ಅದರ ಲಿಂಕನ್ನು ಅದು ಕೂಡ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಒಂದು ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಒಂದು ವಿಡಿಯೋನ ಹೋಗಿ ನೋಡಿ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಂತ. ಸೊ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಆರಾಮಾಗಿ ಒಂದು ಅಮೌಂಟನ್ನು ಗೆಲ್ಬೋದು. ಅದರ ಜೊತೆಗೆ ಏನಿರುತ್ತೆ ಅಂದರೆ ಫ್ರೀ ಕಂಟೆಸ್ಟ್ ಅಂತ ಇರ್ತವೆ. ಅಂದರೆ ಫ್ರೀ ನಿಮ್ಮ ತೋರಿಸ್ತಾ ಹೋಗ್ತೇನೆ ಫ್ರೀ ಕಂಟೆಸ್ಟ್ ಅಂತ. ಸೊ ನಡೆಯುವಂಥ ಒಂದು ಮ್ಯಾಚ್ ಬಂದುಬಿಟ್ಟು ಒಂದು ಫ್ರೀ ಕಂಟೆಸ್ಟ್ ಅಂತ. ಸೊ ಈ ಒಂದು ಬೆಂಗಳೂರು ಮತ್ತು ಒಂದು ರಾಜಸ್ಥಾನ ಒಂದು ನಡೆಯುವಂಥ ಒಂದು ಮ್ಯಾಚ್ಗಳಲ್ಲಿ ನಿಮಗೆ ಸೊ ಕಡಿಮೆ ಕಂಟೆಸ್ಟ್ ಅಂತೂ ಅಮೌಂಟು ಪೇ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಫ್ರೀ ಒಂದು ಫ್ರೀ ಕಂಟೆಸ್ಟ್ ಅಂದರೆ ಏನು ದುಡ್ಡು ಕೊಡ್ಬೇಕಂತ ಒಂದು ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ನೀವು ಒಂದು ಟೀಮನ್ನು ಮಾಡಿ ವಿನ್ ಆಗ್ಬೋದು. ಮತ್ತು ನೋಡೋದಾದರೆ ನೀವು ಒಂದು ಬೋನಸ್ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಒಂದು ಕಂಟೆಸ್ಟ್ಗಳಲ್ಲಿ ಬೋನಸ್ಸನ್ನು ಕೊಟ್ಟಿರ್ತಾರೆ. ಸೊ ಬೋನಸ್ಸನ್ನು ನೀವು ಒಂದು 50% to 5% ಬೋನಸ್ಸನ್ನು ಯೂಸ್ ಮಾಡ್ಕೋಬೋದು. ನಾನು ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡ್ರೆ ನೀವು ಒಂದು ನಿಮಗೆ ಕೂಡ ಅಮೌಂಟ್ ಬರ್ತಾ ಹೋಗುತ್ತೆ. ಇವತ್ತು ಈ ಒಂದು ವಿಡಿಯೋಲಿ ನಿಮಗೆ ಏನು ಹೇಳ್ತೇನೆ ಅಂದರೆ ಸರ್ ರೆಫರ್ ಆ್ಯಂಡ್ ಅರ್ನ್ ಇದು ಯಾವ ರೀತಿ ಒಂದು ರೆಫರ್ ಮಾಡಿದ್ರೆ ನಿಮಗೆ ಅಮೌಂಟನ್ನು ಬರ್ತಾ ಹೋಗ್ತಿದೆ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಂತಂದರೆ ನೀವೊಂದು ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ ಇಂಟರ್ಫೇಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ 3 dot dot ಏನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ರೆಫರಲ್ ಕೋಡ್ ಬಂದುಬಿಟ್ಟು ಇದು ಈ ರೀತಿಯಾಗಿರುತ್ತೆ. ಸೊ ನಾನು ಒಂದು ರೆಫರಲ್ ಕೋಡ್ ನೀವು ತೆಗೆದುಕೊಂಡು ನೀವು ಲಾಗಿನ್ ಆಗ್ತಂದರೆ ನಿಮಗೆ ಕೂಡ ಒಂದು ಸೈನ್ ಅಪ್ ಬೋನಸ್ ಅಂತ ಅಮೌಂಟ್ ಕೊಡ್ತಾರೆ. ನಾನು ಒಂದು ರೆಫರಲ್ ಕೋಡ್ ಬಂದುಬಿಟ್ಟು ಇದು MP MP 06316025. ಈ ಒಂದು ರೆಫರಲ್ ಕೋಡನ್ನು ಬಳಸ್ಬೇಕಾಗತ್ತೆ. ಈ ಒಂದು ನೀವು ಇನ್ ಕೇಸ್ ನಾನು ಒಂದು ಲಿಂಕನ್ನು ಯೂಸ್ ಮಾಡ್ಕೊಂಡಿದ್ದರೆ ಡೌನ್ಲೋಡ್ ಮಾಡ್ಕೊಂಡು ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದರೆ ಸರ್ ರೆಫರ್ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಈ ಒಂದು ನೀವು ನೀವು ಏನಾದರೂ ನಿಮ್ಮ ಒಂದು ಫ್ರೆಂಡ್ಸಿಗೆ ಈ ಒಂದು ಆ್ಯಪನ್ನು ರೆಫರ್ ಮಾಡಿದರೆ ನಿಮಗೆ 100 rupees ಸಿಗುತ್ತೆ. ಅವು ನಿಮ್ಮ ಒಂದು ಫ್ರೆಂಡ್ಸಿಗೆ 300 rupees ಸಿಗುತ್ತೆ. ಅಂದರೆ ಕ್ಯಾಶ್ ಬೋನಸ್ ಅಂತ ಸಿಗುತ್ತೆ ನಿಮಗೆ 100 rupees ಸಿಗುತ್ತೆ. ನೀವು ಇನ್ ಕೇಸ್ ನೀವು ಒಂದು ನಿಮ್ಮ ಫ್ರೆಂಡ್ ಅವ್ರಿಗೆ ಕೂಡ ನಿಮ್ಗೆ ಅಮೌಂಟ್ ಸಿಗುತ್ತೆ, ಅವ್ರಿಗೆ 300 rupees ಅಂತ ಸಿಗುತ್ತೆ. ಸೊ 300 rupees ಅಂತ ಸಿಗುತ್ತೆ. ಮತ್ತೇನಾಗುತ್ತೆ ಅಂತಂದರೆ ಅವರು ಕೂಡ ಸೈನಪ್ ಮಾಡಬೇಕಂತ ಅಮೌಂಟ್ ಹಂಗೆ ಸೈನಪ್ ಮಾಡಿ ಒಂದು ಲಾಗಿನ್ ಆದರೆ ಸೊ ಮೊಬೈಲ್ ನಂಬರ್ ಮೂಲಕ ಅಂತ ಒಂದು ಅಕೌಂಟನ್ನು ಓಪನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮಗೆ 100 rupees ಸಿಗುತ್ತೆ. ಸೊ ನಿಮ್ಮ ಒಂದು ಫ್ರೆಂಡ್ಸಿಗೆ ಒಂದು 300 rupees ಅಂತ ಸಿಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಒಂದು ಒಂದು ರೆಫರ್ ಮಾಡಿ. ಸೊ ಒಂದು 10 ಜನ ಫ್ರೆಂಡ್ಸ್ 1000 rupees ಆಗುತ್ತೆ ನಿಮಗೆ ಕ್ಯಾಶ್ ಬೋನಸ್ ಸಿಗ್ತಾ ಹೋಗುತ್ತೆ. ಸೊ ಕ್ಯಾಶ್ ಬೋನಸ್ಸನ್ನು ನಾನು ಯಾವ ರೀತಿ ಅದನ್ನು ಯೂಸ್ ಮಾಡ್ಬೋದು ಈ ಒಂದು ಆ್ಯಪ್ನಲ್ಲಿ ಅನ್ನೋದನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈ ಒಂದು 20% ಕಮಿಷನ್. ಸೊ ಅವ್ರು ಯಾವ ರೀತಿ ಆಡ್ಕೊತ ಹೋಗ್ತಾರಲ್ಲ ಮ್ಯಾಚಸ್ಗಳನ್ನು, ಕಂಟೆಸ್ಟನ್ನು ಜಾಯ್ನ್ ಹಾಕೊತ ಹೋಗ್ತಾರಲ್ಲ, ಸೊ ಆ ಒಂದು 20% ಕಮಿಷನ್ ನಿಮ್ಗೆ ಅಮೌಂಟನ್ನು ಬರ್ತಾ ಹೋಗ್ತಾ ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಸೊ ಆರಾಮಾಗಿ ನೀವು ಒಂದು ಆಡ್ಕೊತ ಹೋಗ್ಬೋದು ಈ ಒಂದು ಅಪ್ಲಿಕೇಶನನ್ನು, ಈ ಒಂದು ಗೇಮ್ಗಳನ್ನು, ಕಂಟೆಸ್ಟನ್ಗಳನ್ನು. ಸೊ ಆರಾಮಾಗಿ ಒಂದು ಪ್ಲೇ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಒಂದು ರೆಫರ್ ಮಾಡಿ ಅರ್ನ್ ಮಾಡೋದಂತ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೋನಸ್ ಕ್ಯಾಶನ್ನು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅಂತ ಅನ್ನೋದನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಇದೆ ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.